Silence, please. ಪಕ್ಷಗಳಲ್ಲೂ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಬರುವ 13ನೇ ತಾರೀಕಿನಿಂದ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ದಿನಾಂಕ ಏನು ನಿಗದಿಯಾಗಿದೆ. ಈಗ ಚುನಾವಣೆಯ ಪ್ರಚಾರದ ಒಂದು ಸಮೀಪಕ್ಕೆ ನಾವೆಲ್ಲ ಬರ್ತಾ ಇದ್ದೇವೆ. ನಾನು ಕಳೆದ 3-4 ದಿವಸದಿಂದಲೂ ನಿರಂತರವಾಗಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರದಲ್ಲೇ ಇದ್ದೇನೆ. ಒಂದು ಕಡೆ ಪಂಚರತ್ನ ಯೋಜನೆಗಳ ವಿವರಣೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನನ್ನ ಪ್ರಚಾರ ನಡೀತಾ ಇದೆ. ಮೊನ್ನೆ ಚಳ್ಳಕೆರೆ ಮಧುಗಿರಿಗೆ ಹೋಗಿದ್ದೆ. ನಿನ್ನೆ ಬಳ್ಳಾರಿ ಕಂಪನಿ ಸಭೆ ಮುಗಿಸಿ ರಾತ್ರಿ 2 ಗಂಟೆಗೆ ಹುಬ್ಬಳ್ಳಿಗೆ ಬಂದಿದ್ದೇನೆ. ಇವತ್ತು ಹುಬ್ಬಳ್ಳಿ ಈಸ್ಟ್ನಲ್ಲಿ ನಮ್ಮ ಆಲರ್ವಿ ಅವರು ಅಭ್ಯರ್ಥಿ ಏನಿದ್ದಾರೆ ಅವರ ಪರವಾಗಿ ಒಂದೆರಡು ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇದು ಮುಗಿಸಿ ಸವದತ್ತಿನಲ್ಲಿ ಚೋಪ್ರಾ ಅವ್ರ ಮನೆಗೆ ಭೇಟಿ ಕೊಡ್ತಾ ಇದ್ದೇನೆ. ಅವ್ರನ್ನ ಪಕ್ಷಕ್ಕೆ ಬರ್ಮಾಡ್ಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿದ್ದೆ. ಅವ್ರ ಮನೆಗೆ ಭೇಟಿ ಕೊಟ್ಟು ಆಹ್ವಾನ ಕೊಡ್ತಾ ಇದ್ದೇನೆ. ಅದನ್ನು ಮುಗಿಸಿ ಅಲ್ಲಿಂದ ಜೋಯಿಡಾ ಮತ್ತು ದಾಂಡೇಲಿ ಕಾರ್ಯಕ್ರಮ ಇದೆ ಮಲಯಾಳ ವಿಧಾನಸಭಾ ಕ್ಷೇತ್ರಕ್ಕೆ. ನಾಳೆ ದಿನ ಸಿರ್ಸಿ ಸಿದ್ದಾಪುರ ಮತ್ತು ಕುಮಟಾದಲ್ಲಿ ಕಾರ್ಯಕ್ರಮಗಳಿವೆ. 13ನೇ ತಾರೀಕು ನಾಮಪತ್ರವನ್ನು ಸೇಡಂನಲ್ಲಿ ಅಫಜಲ್ಪುರದಲ್ಲಿ ಮತ್ತು ಆಳಂದಲ್ಲಿ ನಮ್ಮ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ, ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 13ನೇ ತಾರೀಕು ಸಾಯಂಕಾಲದವರೆಗೂ ಕಾರ್ಯಕ್ರಮ ಇದೆ. ರಾಣೆಬೆನ್ನೂರಿಗೆ ಆ 3 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದ ನಂತರ ರಾಣೆಬೆನ್ನೂರಿಗೆ ಬರ್ತಾ ಇದೆ. ರಾಣೆಬೆನ್ನೂರಿನ ನಮ್ಮ ಪಕ್ಷದ ಅಭ್ಯರ್ಥಿ ಒಂದು ಬೃಹತ್ ಸಭೆ ಇಟ್ಕೊಂಡಿದ್ದಾರೆ. ಮುಗಿಸಿ ರಾತ್ರಿ ಬೆಂಗಳೂರಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ. 14ನೇ ತಾರೀಕು ಭಾಳ ಜನ ಕೆಲವು ಪಕ್ಷಕ್ಕೆ ಸೇರ್ಪಡೆ ಆಗ್ತವೆ ಅಂತಂದವರಿದ್ದಾರೆ. ಇದು ಮುಂದಿನ 8ನೇ ತಾರೀಕಿನವರೆಗೂ ನನ್ನ ಒಂದು ಇಲ್ಲಿಯವರೆಗೆ ಪಂಚರತ್ನ ರಥಯಾತ್ರೆ ಮುಗಿಯಿತು. ಈಗ ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. ನಾನು ಅತೃಪ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಥರ ಏನಿಲ್ಲ, ನನಗೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಸರಿಪಡಿಸಿ ಮಾಡಬೇಕು ಅನ್ನೋದಕ್ಕೋಸ್ಕರ ಮುಂದಿಟ್ಟಿದೆ. ಅದ್ರ ಜೊತೆಗೆ ನನಗೆ ಸಮಯದ ಅಭಾವ, ಪ್ರತಿಯೊಂದು ನಾನೇ ತೀರ್ಮಾನಕ್ಕೆ ಬರಬೇಕಾಗಿದೆ. ನಾನು ನನ್ನದೇ ಆದಂಥ ಕ್ಯಾಲ್ಕುಲೇಷನ್ ಮಾಡಿ ನನ್ನದೇ ಆದಂಥ ಮಾಹಿತಿಗಳನ್ನು ಪಡೆದು ನಾನು ಏನು ಪಕ್ಷದ ಅಧ್ಯಕ್ಷರು ರಾಧ್ಯಕ್ಷರು ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಅವ್ರನ್ನ ವಿಶ್ವಾಸ ತಗೊಂಡೇ ತೀರ್ಮಾನಕ್ಕೆ ಬರಬೇಕು. ನಾನು ಪ್ರಥಮ ಹಂತದ ಮಾಹಿತಿಗಳನ್ನು ಕೆಲವು ಕ್ಷೇತ್ರಗಳಲ್ಲಿ ಪಡೀತಾ ಇದ್ದೇನೆ. ಏನೇನು ಸಮಸ್ಯೆಗಳಿದೆ ಅದನ್ನು ಸಂಪೂರ್ಣವಾದಂಥ ಮಾಹಿತಿಗಳು ನನಗೆ ಬಂದ ನಂತರ ತೀರ್ಮಾನ ಮಾಡಬೇಕು. ಇಲ್ಲ, ಇವರಿಗೆ ಚರ್ಚೆ ಆ ಥರ ಏನಾಗಿಲ್ಲ. ಗೊಂದಲ ಏನಿದೆ, ಈಗಾಗಲೇ ಹಲವಾರು ದಿನಗಳಿಂದ ಈ ಗೊಂದಲದ ಬಗ್ಗೆ ಚರ್ಚೆ ನಡೀತಿದೆ. ನನಗೆ ಅದೇನು ದೊಡ್ಡ ಮಟ್ಟದಲ್ಲಿ, ಯಾಕೆಂದರೆ ಮಾಧ್ಯಮದಲ್ಲಿ 4 ಗೋಡೆ ಮಧ್ಯದಲ್ಲಿ ಮಾತುಕತೆ ಹೀಗೆ ಆಗಿದೆ ಹಾಗೆ ಆಗಿದೆ ಅಂತೇಳಿ ಕೆಲವು ಮಾಧ್ಯಮಗಳಲ್ಲಿ ನೀವೇ ಸೃಷ್ಟಿ ಮಾಡ್ಕತೆ, ದೇವೇಗೌಡರು ಈ ಥರ ಹೇಳಿದ್ರು, ರೇವಣ್ಣ ಅವರು ಈ ಥರ ಹೇಳಿದ್ರು, ಕುಮಾರಸ್ವಾಮಿ ಈ ಥರ ಹೇಳಿದ್ರು ಅಂತೇಳಿ ನೀವೇ ಸೃಷ್ಟಿ ಮಾಡಿ ನೀವೇ ವಿಷಯವನ್ನು ಹೇಳ್ತಾ ಇದ್ದೀರಿ. ನಾವು ಟಿವಿಗಳಲ್ಲಿ ನೋಡ್ತಾ ಇದ್ದೇವೆ.
ಚರ್ಚೆನೆ ಆಗದೆ ಇದ್ದಾಗ ನಾನೇನು ಹೇಳಿ ಯಾರು ಕಿಣಕಿದ್ರು ಯಾರು ಕಿಣಕಿದ್ದಾರೆ ಎಲ್ಲಿ ಕಿಣಕಿದ್ದೀನಿ ನಾನೇ ಕಿಣಕಿ ನಾನು ಮತ್ತೆ ಮಾತಾಡ್ಬೇಕಲ್ವಾ ನನಗೆ ಗೊತ್ತಿಲ್ಲ ನನಗೆ ದೇವೇಗೌಡರ ಮುಖಾಂತರವೋ ಇದೆಲ್ಲ ಬೇರೆ ನಾನು ಮಾಧ್ಯಮದಲ್ಲಿ ಏನು ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಒಂದು ನಿರಂತರವಾದ ಸ್ಪಷ್ಟವಾದ ಸ್ಟ್ಯಾಂಡ್ ಕಳೆದ ಒಂದೂವರೆ ವರ್ಷದ ಹಿಂದೆನೆ ಏನು ನಮ್ಮ ಕುಟುಂಬದ ಮೇಲೆ ಸವಾಲು ಹಾಕಿದಂಥ ವ್ಯಕ್ತಿಗೆ ಹಾಸನದಲ್ಲಿ ಕುಟುಂಬದಿಂದ ನಾವು ನಿಲ್ಲಬೇಕಾಗಿಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಶಕ್ತಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ ಅಂತ ಹೇಳಿ ಕಳೆದ ಒಂದೂವರೆ ವರ್ಷದಿಂದ ನಿರಂತರವಾಗಿ ಹೇಳ್ತಾ ಇದ್ದೇನೆ ನಾನು ಒಂದೂವರೆ ವರ್ಷದ ಹಿಂದೆನೆ ಇದರ ಬಗ್ಗೆ ಕ್ಲೂನು ಕೊಟ್ಬಿಟ್ಟಿದ್ದಾನೆ ಇದು ಗೊತ್ತಿದ್ದು ಸೃಷ್ಟಿ ಮಾಡ್ಕೊಂಡಿರೋದು ಯಾರು ನನ್ನಿಂದ ಯಾವುದೇ ರೀತಿ ಇಲ್ಲಿ ಯಾವುದಕ್ಕೂ ತಪ್ಪಿಗೆ ಅವಕಾಶ ಕೊಟ್ಟಿಲ್ಲ ನಾನು ಇವತ್ತೇನು ಶ್ರಮ ಆಗ್ತಾ ಇದ್ದೇನೆ ದಿನಕ್ಕೆ 15-16 ಗಂಟೆ ನನ್ನ ಶ್ರಮ ಇರೋದು ಸ್ವತಂತ್ರವಾದ ಸರ್ಕಾರ ತರಲಿಕ್ಕೆ ಸ್ಪಷ್ಟ ಬಹುಮತದ ಸರ್ಕಾರ ಅದಕ್ಕೆ ನನ್ನ ಒಂದು ಪ್ರತಿಯೊಂದು ಹೆಜ್ಜೆಯನ್ನು ಭಾಳ ಲೆಕ್ಕಾಚಾರ ಮಾಡಿ ಏನು ಮಾಡ್ತಾ ಇದ್ದೇನೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ ಅಷ್ಟೇ ಎಲ್ಲವೂ ಕಾಲ ನಿರ್ಧಾರ ಮಾಡುತ್ತೆ ಎಲ್ಲವನ್ನು ಕಾಲ ನಿರ್ಧಾರ ಮಾಡುತ್ತೆ ಎಲ್ಲ ಇದು ಅಂತಕ್ಕಂಥ ನೀವು ಮಾಡ್ಕೊಂಡಿರೋದು ನನಗೆ ಗೊತ್ತಿಲ್ಲ ಆ ಸಬ್ಜೆಕ್ಟೇ ಬಂದಿಲ್ಲ ಎರಡು ಕಡೆ ಕೊಡಿ ಅಂತ ಕೇಳಿದ್ರೆ ಸಬ್ಜೆಕ್ಟೇ ನಮ್ಮ ಹತ್ರ ಬಂದಿಲ್ವಾ ಗೊತ್ತಿಲ್ಲ ಅವೆಲ್ಲ ಅದೆಲ್ಲ ನೀವು ಮಾತಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಆ ಸಬ್ಜೆಕ್ಟ್ ಬಂದಿದೆಯೋ ಮಾತಾಡಿದ್ದಾರೋ ಯಾರಿಗೆ ಗೊತ್ತಿಲ್ಲ ಎರಡು ಕಡೆ ಪ್ರಶ್ನೆ ಇಲ್ಲ ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಹಾಸನ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಭಾಳ ಸದೃಢವಾಗಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ ಅಲ್ಲಿಯ ಅಭಿಪ್ರಾಯವನ್ನು ಪಡೆದು ಜನಾಭಿಪ್ರಾಯಕ್ಕೆ ನಾವು ಮಣಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಜನತೆಯ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಅಭಿಪ್ರಾಯಕ್ಕೆ ತಲೆಬಾಗದು ಸುಗಮವಾಗಿ ಚುನಾವಣೆ ನಡೀತದೆ ಇಲ್ಲಿ ಪ್ರೆಸ್ಟೀಜ್ ಪ್ರಶ್ನೆ ಅಲ್ಲ ಇಲ್ಲಿ ಯಾರಿಗೋ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿ ನಾನು ಪ್ರಶ್ನೆ ತಗೊಂಡಿರೋದು ಇಲ್ಲ ರೇವಣ್ಣ ಅವ್ರ ಕುಟುಂಬ ಕೊಡಬೇಕು ಅಂತೇಳಿ ಅವ್ರ ಪ್ರಶ್ನೆ ತಗೊಂಡಿರೋದು ಪ್ರಶ್ನೆ ಅಲ್ಲ ಇಲ್ಲಿ ಪ್ರತಿಷ್ಠೆ ಪ್ರಶ್ನೆ ಅಲ್ಲ ನಾನು ಅಲ್ಲಿಯ ವಾಸ್ತವ ಏನಿದೆ ಹಾಸನದ ಇರ್ತಕ್ಕಂಥ ಕಾರ್ಯಕರ್ತರ ಅಭಿಪ್ರಾಯಗಳು ಅಲ್ಲಿಯ ವಾಸ್ತವಕ್ಕೆ ಗ್ರೌಂಡ್ ರಿಯಾಲಿಟಿ ಏನಿದೆ ಅದರ ಮೇಲೆ ಹೇಳ್ತಾ ಇದ್ದೇನೆ ಪಕ್ಷ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಪ್ರಶ್ನೆ ಪಕ್ಷಕ್ಕಿಂತ ನಮ್ಮ ಸ್ವಾರ್ಥವೇ ಹೆಚ್ಚು ಅಂತಕ್ಕಂಥದ್ದಾದ್ರೆ ನಾನೇನು ಮಾಡೋಕ್ಕಾಗಲ್ಲ ಇವೆಲ್ಲ ನಡೀತಾ ಇರ್ತವೆ ಇದೆಲ್ಲ ನಥಿಂಗ್ ಡೂಯಿಂಗ್ ನೋಡಿ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ನಾಳೆ ಬೆಳಗ್ಗೆ ನೀವೇ ಬರೀತೀರಿ ನೋಡಿ ಕುಟುಂಬದಲ್ಲಿ ಇನ್ನೊಂದು ಕಾರ್ಯಕರ್ತರಿದ್ದರು ಕಾರ್ಯಕರ್ತರು ಕೊಟ್ಟರೆ ಕೊಡದೆ ಕುಟುಂಬದಲ್ಲಿ ಕೊಟ್ಟುಕೊಂಡ್ರು ಅಂತ ನೀವೇ ಬರೀತೀರಿ ನಿಮ್ಗೆ ನಾನು ಆಹಾರ ಕೊಡಲ್ಲ ನಾನೇಕೆ ಆಹಾರ ಕೊಡಬೇಕು ಶಕುನಿಗಳು ಇರ್ತಾವಲ್ಲ ಅಲ್ಲಿ ಹಾಳು ಮಾಡಬೇಕು ದೇವೇಗೌಡರು ಕುಟುಂಬ ಮುಗಿಸ್ಬೇಕು ಅಂತ ಹೇಳಿ ನಿರಂತರವಾಗಿ ಯಾರಿವರಿಗೆ ತಲೆ ಕೆಡಿಸ್ತಾ ಇದ್ದಾರೆ ದಿನ ಕೂರಿಸ್ಕೊಂಡು ಏನು ಪಾಠ ಹೇಳ್ತಾ ಇದ್ದಾರೆ ನನಗೇನು ಮಾಹಿತಿ ಇರೋ ಮುಖ್ಯಮಂತ್ರಿ ಆ ಕೆಲಸ ಮಾಡಿದವನು ಎಂಟು ಬಾರಿ ಎಲ್ಲೆಲ್ಲಿ ಏನೇನು ನಡೀತಿದೆ ಅನ್ನೋದು ನನಗೆ ಗೊತ್ತಿಲ್ವಾ ಅಲ್ಲಿ ಯಾರ್ಯಾರು ಅವ್ರಿಗೆ ತಲೆ ಕೆಡಿಸಿ ಅವ್ರನ್ನ ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಪಕ್ಷದಿಂದ ಏಕೆಂದರೆ ಇದು ನಾನು ಅದಕ್ಕೆ ನನ್ನೇ ಹೇಳಿದ್ದು ಈ ಮಣ್ಣಿನ ಗುಣ ಅದು ಈ ದೇಶದ್ದು ಕುರುಕ್ಷೇತ್ರ ನಡೀತಿದ್ದೇನಿದೆ ಅವತ್ತಿನ ಕುರುಕ್ಷೇತ್ರ ಇವತ್ತು ನಡೀತಾವೆ ರಾಜಕಾರಣದಲ್ಲಿ ಇವತ್ತು ಘಟನೆಗಳನ್ನು ಇವತ್ತು ನಾವು ಮಲ್ಕ ಹಾಕೋದಾದರೆ ಅದೇ ರೀತಿಯ ವಾತಾವರಣ ಇವತ್ತು ಇದೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನಾವು ದೇವೇಗೌಡರ ಕುಟುಂಬಕ್ಕೆ ಹಿತೈಷಿಗಳು ಅಂತಕ್ಕಂಥ ನಟನೆ ಮಾಡಿ ದೇವೇಗೌಡರ ಕುಟುಂಬಕ್ಕೆ ದೇವೇಗೌಡರ ಕುಟುಂಬ ಮುಗಿಸಬೇಕು ಅಂತಕ್ಕಂಥವ್ರು ಯಾರಿದ್ದಾರೆ ಅವ್ರಿಗೆ ಹಾಲೇರಿದ್ರೆ ನಾನೇನು ಮಾಡೋಕ್ಕಾಯ್ತು ಅದು ಮೂರ್ನಾಲ್ಕು ಸೀಟ್ ಕೇಳಿದ್ದಾರೆ ಯಾವ ಸೀಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಫೈನಲ್ ಮಾಡ್ತೀನಿ ನನ್ನ ಕಾರ್ಯಕರ್ತರೇ ಸ್ಟಾರ್ ಪ್ರಚಾರಕರು ಬರ್ತಾರೆ ನಮಗೆ ನಮ್ಮ ಕಾರ್ಯಕರ್ತರೇ ದೊಡ್ಡ ಮಟ್ಟದ ಶಕ್ತಿ ಇಟ್ಕೊಂಡಿರ್ತಕ್ಕಂಥ ಕ್ಷೇತ್ರ ಅವರೇ ಮಾಡ್ತಾರೆ ಇಲ್ಲ ನನ್ನ ಜೊತೆ ಯಾರು ಸಂಪರ್ಕ ಏನು ಹೇಳಿ ಬರ್ಬೋದು BJP ಕಾಂಗ್ರೆಸ್ನಿಂದ ಚುನಾವಣೆಗಳ ಅಭ್ಯರ್ಥಿಗಳ ಫೈನಲ್ ಆದಮೇಲೆ
ಬರ್ತಕ್ಕಂಥ ವಾತಾವರಣಗಳು ಇದೆ ಇಲ್ಲ ಅಂತ ಹೇಳಲ್ಲ. ಇಲ್ಲ, ಅವರಲ್ಲೂ ಗೊಂದಲ ಇದೆ. ಅದನ್ನೇ ನಾನು ಹೇಳಿದ್ದು, ಈ ಬಾರಿ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ದೊಡ್ಡ ಮಟ್ಟದ ಗೊಂದಲ ನಡೀತಿರೋದು. ನಮ್ಮಲ್ಲೂ ಒಂದು ಸಣ್ಣ ಒಂದು 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 ಕಾನ್ಸ್ಟಿಟ್ಯೂನ್ಸಿ ಗೊಂದಲ ಇದ್ದರೆ ಅವರಲ್ಲಿ ನೂರಾರು ಕ್ಷೇತ್ರದ ಗೊಂದಲ ಇದೆ. ನೂರಾರು ಆಸನ ಅವೆ, ಸಿಂಹಾಸನ ನೂರಾರವೆ. ಇಲ್ಲಿ ನಮ್ಮದು ಒಂದೇ ಒಂದು ಸಿಂಹಾಸನಕ್ಕೆ ನಡೀತಿರೋದು, ಅಲ್ಲಿ ನೂರಾರು ಕ್ಷೇತ್ರಗಳಲ್ಲಿ ನಡೀತಾ ಇದೆ ಎರಡು ಪಕ್ಷದಲ್ಲಿ. ಕೆಲವು ಕ್ಷೇತ್ರಗಳಲ್ಲಿ ಕೆಲವರಿಗೆ ನಾವು ಹೊಂದಾಣಿಕೆ ಮಾಡ್ತಕ್ಕಂಥದ್ದು, ಕೆಲವು ಸೀಟುಗಳನ್ನು ಬಿಡಬೇಕು ಅಂತಕ್ಕಂಥದ್ದು ನಡೀತಾ ಇದೆ. ಅದು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ನೋಡಿ ಹೇಳ್ತೀನಿ. ಅದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲರ ಹಕ್ಕಿದೆ. ಈ BJP ಸರ್ಕಾರ ಬಂದ ಮೇಲೆ ಯಾರು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಅರೆಸ್ಟ್ ಮಾಡ್ತೀವಿ ಅಂತಾರೆ. ಪ್ರತಿಭಟನೆ ಮಾಡೋ ಹಕ್ಕೂ ಇವತ್ತು ಮೊಟಕಗೊಳಿಸ್ತಕ್ಕಂಥ ಕೆಲಸ ನಡೀತಿದೆ. ಈಗ ಇವತ್ತು ಈ ರೀತಿಯ ಸಂಶಯ ಹುಟ್ಟಾಕಿದ್ದೆ ಯಾರು? ಇವರು ನಿರಂತರವಾಗಿ ಹಂತ ಹಂತವಾಗಿ ಯಾವ್ಯಾವ ರೀತಿಯಲ್ಲಿ ಚರ್ಚೆಗಳಾಗಿದೆ ನಂದಿನಿ ಮತ್ತು ಅಮೇಲಿನ ಬಗ್ಗೆ, ಇದು ಸೃಷ್ಟಿ ಮಾಡಿದ ಅವರು. ಇದ್ರ ಬಗ್ಗೆ ಉಳಿಸ್ಲಿಕ್ಕೆ ಹೋಗ್ತಕ್ಕಂಥ ಕನ್ನಡಿಗರನ್ನ ನೀವು ಬಂಧಿಸ್ತಕ್ಕಂಥದ್ದು, ಇದೊಂದು ದೊಡ್ಡ ಏಕೃತ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇದೆ. ಸಿದ್ದರಾಮನೇ ಅವರು ಈಗ ದಲಿತರ ಹೆಸರ ಉಪಯೋಗ ಮಾಡಿದ್ರು. ಒಳ್ಳೆ ಪ್ರಶ್ನೆ ಕೇಳಿದ್ರಿ. DK ಶಿವಕುಮಾರ್ ಅವರು ದಲಿತ ಅಸ್ತ್ರ ಮುಖ್ಯಮಂತ್ರಿ ಮಾಡೋದು ಈಗ ಹೇಳ್ತಾವ್ರೆ. 2018 ಇವರೆಲ್ಲ ಬದುಕಿದಾರಲ್ವಾ ಕಾಂಗ್ರೆಸ್ ನಾಯಕರು? ಗುಲಾಂ ನಬಿ ಆಜಾದ್, ಗೆಲೋಟು, ಸಿದ್ದರಾಮಯ್ಯನವರು, ಖರ್ಗೆ ಅವರು, ಪರಮೇಶ್ವರ್ ಅವರು, ಶಿವಕುಮಾರ್ ಅವರು, ಇವರೆಲ್ಲ ಇದ್ದಂಥ ಸಭೆಯಲ್ಲೇ ದೇವೇಗೌಡರು, ಖರ್ಗೆ ಅವರು ಸೀನಿಯರ್ ಇದ್ದಾರೆ. ನೀವು ಅವ್ರನ್ನ ಮಾಡ್ಕೊಂಡಿದ್ದೀರಿ, ನಾವು ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀವಿ, ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ, ದಯವಿಟ್ಟು ನೀವು ತಗೊಳ್ಳಿ ಅಂತ ನಾವು ಆಫರ್ ಕೊಟ್ಟಾಗಲೇ ದಲಿತ್ ಕಾರ್ಡ್ನ ಉಪಯೋಗ ಮಾಡ್ಕೊಳ್ಳಿಲ್ಲ. ಈಗ ದಲಿತ್ ಕಾರ್ಡ್ ಉಪಯೋಗ ಮಾಡ್ಕೋತಾರ? ಅವತ್ತು ಕೊಟ್ಟಿದ್ದನ್ನು ಕೈನಲ್ಲೇ ಇದ್ದಿದ್ದು, ಕೈನಲ್ಲಿ ಇದನ್ನು ಕೊಡ್ತಿದ್ದು ತಗೊಳ್ಳಿ ಮಾಡ್ಕೊಳ್ರಪ್ಪ ಅಂದರು, ಬೇಡ ಅಂತ ನಿರಾಕರಣೆ ಮಾಡಿದರು ಕಾಂಗ್ರೆಸ್ನವರು. ಈಗ ನೀವು ಇನ್ನೂ ಮೆಜಾರಿಟಿ ಬರಲಿಲ್ಲವಲ್ಲ, ಮಗು ಹುಟ್ಟೋದಕ್ಕಿಂತ ಮುಂಚೆ ಗುಲಾಬಿ ಓಡಿಸ್ಕೊಂಡು ಕುತ್ಕೊಂಡ್ರೆ ಏನಾಯ್ತದೆ ಕನ್ಸ್ಕೊಂಡ್ರೆ? ಬರಬೇಕಲ್ಲ ಈಗ ನಂಬರ್ಸು. ಈಗ ಹೇಳ್ತಾರೆ ನಂಬರ್ಸ್ ಬಂದಮೇಲೆ ಏನು ಮಾಡ್ತಾರೆ? ಆ ರೀತಿ ಕಾಂಗ್ರೆಸ್ನಲ್ಲಿ ದಲಿತರ ಬಗ್ಗೆ ಗೌರವ ಇದ್ದಿದ್ರೆ, ಖರ್ಗೆ ಅವರು ನಿಷ್ಠಾವಂತ ಕಾರ್ಯಕರ್ತರು, ಸುದೀರ್ಘ ರಾಜಕಾರಣಿ ಅಂತಕ್ಕಂಥ ಗೌರವ ಅವ್ರ ಮೇಲೆ ಇದ್ದಿದ್ರೆ 13 ಮೆಜಾರಿಟಿ ಬಂದಾಗ ಅವ್ರನ್ನೇ ಮಾಡ್ಕೋಬೋದಾಗಿತ್ತು. 89 2008 ಅವಕಾಶ ಇರಲಿಲ್ವಾ? 5 ಜನ ರೆಬೆಲ್ ಕಾಂಗ್ರೆಸ್ ಗೆದ್ದಿದ್ರಲ್ಲ, ಅವ್ರನ್ನ BJP ಕಳಿಸ್ತಾರೆ ಯಾರು? ಅವತ್ತು ಖರ್ಗೆ ಅವ್ರಿಗೊಂದು ಅವಕಾಶ ಇತ್ತು 2008. ಅದರಿಂದ ಇಲ್ಲಿ ಅವ್ರವ್ರಿಗೆ ಬೇಕಾದಂಗೆ ಅವ್ರು ಸಮೀಕ್ಷೆ ಕೇಳ್ತಾರೆ. ಸಿಕ್ಕಂಥ ಅವಕಾಶವನ್ನೇ ಉಪಯೋಗ ಮಾಡ್ಕೊಳ್ಳದೆ ಇದ್ದರು, ಈಗ ದಲಿತ ಕಾರ್ಡ್ ಇಟ್ಕೊಂಡು ಏನು ಮಾಡ್ತಾರೆ? ಥ್ಯಾಂಕ್ ಯು ಬ್ರದರ್.